ರಾಜ್ಯಾದ್ಯಂತ ಲಿಂಗಾಯತ ಸ್ವತಂತ್ರ ಧರ್ಮದ ಕೂಗು ಪ್ರತಿಧ್ವನಿಸ್ತಾನೆ ಇದೆ. ಇದರ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಬಸವ ಸಮಿತಿಯಲ್ಲಿ ನಿರ್ಣಾಯಕ ಸಭೆ ನಡೆಯಿತು. ಲಿಂಗಾಯತ ನಿರ್ಣಾಯಕ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಇಂದು ಬೆಂಗಳೂರಿನ ಚಾಳುಕ್ಯ ಸರ್ಕಲ್ನಲ್ಲಿರೋ ಬಸವ ಸಮಿತಿಯಲ್ಲಿ ಲಿಂಗಾಯತ ನಿರ್ಣಾಯಕ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಬೇಲಿಮಠ ಶಿವರುದ್ರ ಸ್ವಾಮಿ, ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮಿ ಸೇರಿದಂತೆ ವಿವಿಧ ಮಠಾಧೀಶರು, ಚಿಂತಕರು, ನಟ ಚೇತನ್ ಭಾಗವಹಿಸಿದ್ರು. ಎಲ್ಲರೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ಸಂಘ ಪರಿವಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅದರಲ್ಲೂ ನಟ ಚೇತನ್ ನೇರವಾಗಿ ಲಿಂಗಾಯತ ಧರ್ಮದ ಒಗ್ಗಟ್ಟನ್ನ ಒಡೀತಾ ಇರೋದೇ ಯಡಿಯೂರಪ್ಪ ಅಂತ ಕಿಡಿಕಾರದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮ ಪರವಾಗಿ ಹೋರಾಟ ಮಾಡ್ತಿರೋದು ಲಿಂಗಾಯತ ಸಮುದಾಯ ಒಗ್ಗಟ್ಟನ್ನು ಹೊಡಿತಾ ಇದ್ದಾರೆ ಅಂತ ನಾಪ್ಕಾಟ್ಕೊಳ್ಳಿ. ನಮಗೆ ಒಗ್ಗಟ್ಟು ಅನ್ನೋದು ಸ್ವಜಾತಿ ಅಥವಾ ಸ್ವಧರ್ಮದ ಪ್ರೇಮದಿಂದ ಬೇಕಾಗಿಲ್ಲ, ಸೈದ್ಧಾಂತಿಕ ಸ್ಪಷ್ಟತೆಯಿಂದ ಒಗ್ಗಟ್ಟಿರಬೇಕು. ಆ ಥರ ಸೈದ್ಧಾಂತಿಕ ಸ್ಪಷ್ಟತೆಯಿಂದ ಒಗ್ಗಟ್ಟಿರಬೇಕಂದ್ರೆ ಅದು ಲಿಂಗಾಯತ ಪ್ರತ್ಯೇಕ ಧರ್ಮ ಪರವಾಗಿ ಹೋರಾಟ ಮಾಡ್ತಿರೋ ಹೊರತು ಆ ಒಗ್ಗಟ್ಟನ್ನು ಒಡಿತಾ ಇರೋರು ಯಾರು ಅಂದರೆ, ಯಾರು ಹಿಂದೂ ಧರ್ಮ, ಯಾರು ವೀರಶೈವ, ಯಾರು ಪುರೋಹಿತ ಶಾಹಿ ವರ್ಗಗಳ ಪರವಾಗಿ ನಿಂತು ಓಲೈಸಿಕೊಂಡು ಮಾತಾಡ್ತಾ ಇದ್ದಾರೋ ಅದು ಯಡಿಯೂರಪ್ಪನವರಾಗಿರ್ಬೋದು, ಸುತ್ತೂರು ಮಠದವರಾಗಿರ್ಬೋದು, ರಾಮಾಪುರಿ ಪೀಠದವರಾಗಿರ್ಬೋದು, ಅನೇಕ ಜನ ಇದ್ದಾರೆ. ಅದನ್ನು ಒಪ್ಪಕ್ಕಾಗಲ್ಲ. ನಾವೇನು ಕೇಳ್ಕೊಂತೀವಿ ಅಂದರೆ, ನಿಮ್ಮ ಸಿದ್ಧಾಂತಗಳು, ನಿಮ್ಮ ಸ್ವಾರ್ಥದ ರಾಜಕೀಯನ ಬದಲಾಯಿಸ್ಕೊಳ್ಳಿ, ನೀವು ಬಸವಣ್ಣವರನ್ನು ಒಪ್ಕೊಳ್ಳಿ, ನಮ್ಮ ಜೊತೆ ಸೇರಿಕೊಂಡು ಉತ್ತಮ ಕರ್ನಾಟಕನ ಕಟ್ಟೋಣ ಅಂತ ಕೇಳ್ಕೊಳ್ತೀವಿ. ನಟ ಚೇತನ್ ಹೇಳಿಕೆ ಬಿಎಸ್ವೈ ಅಭಿಮಾನಿಗಳನ್ನ ಕೆರಳಿಸ್ತು. ಸಭೆಯಲ್ಲಿದ್ದ ಬಿಎಸ್ವೈ ಅಭಿಮಾನಿ ಶಿವಕುಮಾರ್ ಚೇತನ್ ವಿರುದ್ಧ ಗಲಾಟೆಗೆ ಮುಂದಾದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಶಿವಕುಮಾರ್ನನ್ನ ಕತ್ತು ಹಿಡಿದು ಹೊರದಬ್ಬಿದ್ರು. ಮಠಾಧೀಶ ನಿಜಗುಣಾನಂದ ಸ್ವಾಮೀಜಿ ಮಾತನಾಡಿ, ಯಡಿಯೂರಪ್ಪ ಕೂಡ ದಲಿತರೇ, ಈಗ ಲಿಂಗ ಧರಿಸಿದ ತಕ್ಷಣ ಲಿಂಗಾಯತರಾಗಲ್ಲ ಅಂತ ಲೇವಡಿ ಮಾಡಿದ್ರು. ಈ ಹೋರಾಟ ಕಾಂಗ್ರೆಸ್ ಪರನೂ ಇಲ್ಲ, ಬಿಜೆಪಿ ಪರನೂ ಇಲ್ಲ, ಅಥವಾ ಬಿಜೆಪಿ ವಿರುದ್ಧನೂ ಇಲ್ಲ, ಕಾಂಗ್ರೆಸ್ ಪರನೂ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು. ಈ ಹೋರಾಟ ಏನು, ಈ ದೇಶದೊಳಗಡೆ ಹಿಂದೂ ಸನಾತನವಾದಿಗಳ ಕಪಿಮುಷ್ಟಿಯಲ್ಲಿ ಲಿಂಗಾಯತ ಧರ್ಮ ಸಿಕ್ಕಿಕೊಂಡು ನಲಗ್ತಾ ಇದೆ, ಅದರಿಂದ ಹೊರಗೆ ತಂದು ಇದನ್ನು ಸ್ವತಂತ್ರ ಧರ್ಮ ಅನ್ನತಕ್ಕಂಥ ಮಾನ್ಯತೆಗಾಗಿ ಹೋರಾಟ ನಡೆದಿದೆ ಹೊರತು ಇನ್ನು ಯಾವ ರೀತಿಯಲ್ಲೂ ಹೋರಾಟ ಇಲ್ಲ ಅನ್ನತಕ್ಕಂಥ. ಒಟ್ಟಾರೆ ಸಭೆಯಲ್ಲಿ ಪಾಲ್ಗೊಂಡ ಮಠಾಧೀಶರು ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿಗಳಿಗೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಒತ್ತಾಯ ಹೇರಲು ಪತ್ರ ಚಳುವಳಿ ನಡೆಸುವ ಬಗ್ಗೆಯೂ ಸೂಚನೆ ನೀಡಿದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.